ರಮೇಶ್ ಮತ್ತು ಸುರೇಶ್ ಈ ಒಪ್ಪಂದವನ್ನು ಮಾಡ್ಕೊತಾ ಇದ್ದಾರೆ ಅಂತ ನಾವು ಮಾತಾಡಿದ್ವಿ ಈಗ ರಮೇಶ್ ಅವರ ದೃಷ್ಟಿಯಿಂದ ಈ ಒಪ್ಪಂದವನ್ನು ನೋಡ್ತಾ ಹೋಗಿ ರಮೇಶ್ ಅವರು ಈ ಜಾಗವನ್ನು ಕೊಂಡ್ಕೊಳ್ಲಿಕ್ಕೆ ಮನಸ್ಸು ಮಾಡೋದ್ರ ಹಿಂದೆ ಒಪ್ಪಂದದ ತನಕ ಈ ನಿರ್ಧಾರನ ತಂದಿರೋದ್ರ ಹಿಂದೆ ಅವ್ರ ಮನಸ್ಸಿನಲ್ಲಿ ಓಡ್ತಾ ಇರೋದು ಅಂತ ಏನು ಹೇಳಿ ಇಲ್ಲಿ ಒಂದು ಹೈವೇ ಪ್ರಾಜೆಕ್ಟ್ ಆಗುತ್ತೆ ಒಂದು ರೆಸಿಡೆನ್ಷಿಯಲ್ ಏರಿಯಾ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಮುಂಬರುವ ವರ್ಷಗಳಲ್ಲಿ ಅಂತ ಒಂದು ವೇಳೆ ಈ ಹೈವೇ ಪ್ರಾಜೆಕ್ಟ್ ಬರಲೇ ಇಲ್ಲ ಅಂತಂದ್ರೆ ರೆಸಿಡೆನ್ಷಿಯಲ್ ಏರಿಯಾ ಆಗೋದು ಕೂಡ ದೂರದ ಮಾತಾಗ್ತಾ ಹೋಗುತ್ತಲ್ವಾ ಈ ಕಾರಣದಿಂದಾಗಿ ರಮೇಶ್ ಅವರು ಸ್ವಲ್ಪ ಕಾಲಾವಕಾಶನ ತಗೊಂಡು ಈ ಜಾಗದ ಒಪ್ಪಂದದಲ್ಲಿ ಒಂದಿಷ್ಟು ಅಂಶಗಳನ್ನು ಸೇರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಮೊದಲನೇದಾಗಿ ಅಡ್ವಾನ್ಸ್ ಪೇಮೆಂಟ್ ಅಂತ ನಾನು ಕೊಡ್ತೀನಿ ಸುರೇಶ್ ಅವರಿಗೆ ಅಂತ ಒಂದು ಒಪ್ಪಂದದಲ್ಲಿ ಸೇರಿಸ್ತಾರೆ ಈ ಅಡ್ವಾನ್ಸ್ ಪೇಮೆಂಟ್ ಅನ್ನೋದು ಒಂದು ಲಕ್ಷ ರೂಪಾಯಿಗಳಾಗಿರುತ್ತೆ ಇದು ನಾನ್ ರೀಫಂಡಬಲ್ ಅಮೌಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ರಮೇಶ್ ಅವರು ಈ ನಿರ್ಧಾರನ ಮಾಡ್ತಾ ಅವರು ಸಮಯವನ್ನು ಕೊಂಡ್ಕೊಳ್ಬೇಕು ಅಂತ ನೋಡ್ತಾ ಇದ್ದಾರೆ ಈ ಒಂದು ಅಡ್ವಾನ್ಸ್ನ ನಿಮಗೆ ಕೊಟ್ಟು ಹೋಗ್ತೀನಿ ಬದಲಿಗೆ ನೀವು ನನಗೆ ಆರು ತಿಂಗಳ ಕಾಲಾವಕಾಶವನ್ನು ಕೊಡಿ ಅಂತ ಆರು ತಿಂಗಳಲ್ಲಿ ಈ ನ್ಯೂಸ್ ಏನಾದರೂ ಖಾತ್ರಿ ಆಯಿತು ಅಂತಂದ್ರೆ ಆಮೇಲೆ ಬಂದು ಫುಲ್ ಅಮೌಂಟ್ ಸೆಟಲ್ಮೆಂಟ್ ಮಾಡಿಕೊಡೋಣ ಅನ್ನೋದು ರಮೇಶ್ ಅವರ ನಿರ್ಧಾರ ಆದರೆ ಇದೆರಡರ ಜೊತೆಗೆ ಅವರು ಇನ್ನೂ ಒಂದನ್ನು ಇಲ್ಲಿ ಅಗ್ರಿಮೆಂಟಲ್ಲಿ ಸೇರಿಸ್ತಾ ಇದ್ದಾರೆ ಅದೇನು ಅಂತಂದ್ರೆ ಆರು ತಿಂಗಳು ಮುಂಚಿತವಾಗಿ ಅಂದ್ರೆ ಇವತ್ತಿನ ದಿನನೇ ಆರು ತಿಂಗಳ ನಂತರ ರಮೇಶ್ ಅವರು ಸುರೇಶ್ ಹತ್ರ ಬಂದು ಕೇಳಿದಾಗ ಯಾವ ಬೆಲೆಗೆ ಇವರು ಈ ಜಾಗವನ್ನು ಮಾರಾಟ ಮಾಡಬೇಕು ಅನ್ನೋದನ್ನು ಕೂಡ ಫಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಅದು ಐದು ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಗ ಇಪ್ಪತ್ತು ಮೂವತ್ತು ಜಾಗ ಆಗಿರುತ್ತೆ ಇಪ್ಪತ್ತು ಮೂವತ್ತು ಜಾಗಕ್ಕೆ ರಮೇಶ್ ಅವರು ಮಾಡ್ಕೊತಾ ಇರೋ ಒಪ್ಪಂದದಲ್ಲಿ ಒಂದು ಲಕ್ಷ ರೂಪಾಯಿಗಳ ಒಂದು ನಾನ್ ರೀಫಂಡಬಲ್ ಅಡ್ವಾನ್ಸ್ ಅಮೌಂಟ್ ಅಂತ ಕೊಡ್ತಾ ಇದ್ದಾರೆ ಆರು ತಿಂಗಳ ನಂತರ ಇವರು ಈ ಜಾಗನ ಬಂದು ಕೇಳಿದ್ರು ಅಂದರೆ ಆಗ ಸುರೇಶ್ ಅವರು ಐದು ಲಕ್ಷ ರೂಪಾಯಿ ಏನು ಮಾತಾಡಿದ್ದಾರೆ ಫಿಕ್ಸ್ಡ್ ಪ್ರೈಸು ಇದೇ ಬೆಲೆಗೆ ಕೊಡಬೇಕಾಗತ್ತೆ ಒಂದು ವೇಳೆ ಆರು ತಿಂಗಳ ನಂತರ ರಮೇಶ್ ಅವರು ಬಂದು ಈ ಜಾಗ ಬೇಡ ಅಂತ ಹೇಳಿದ್ರು ಅಂದರೆ ಸುರೇಶ್ ಅವರಿಗೆ ಈ ಒಂದು ಲಕ್ಷ ರೂಪಾಯಿ ಅವರಿಗೆ ಸೇರ್ತಾ ಹೋಗುತ್ತೆ ಅನ್ನೋದು ರಮೇಶ್ ಅವರು ಮಾಡ್ತಿರುವಂಥ ನಿರ್ಧಾರ ಇದರಿಂದ ಇವರಿಗೆ ಸಮಯನೂ ಆಗುತ್ತೆ ನ್ಯೂಸ್ ಕನ್ಫರ್ಮ್ ಆದಮೇಲೆ ನಾನು ಫುಲ್ ಪೇಮೆಂಟ್ನ ಮಾಡ್ಬೋದು ಈಗಲೇ ಏನು ಅರ್ಜೆಂಟ್ ಇಲ್ಲ ಅಂತ ಒಂದು ವೇಳೆ ನ್ಯೂಸು ಆಮೇಲೆ ಬಂದರೆ ಜಾಗದ ಬೆಲೆನೂ ಜಾಸ್ತಿ ಆಗೋದನ್ನ ತಡಿಬೇಕು ಅನ್ನೋದಕ್ಕೋಸ್ಕರ ಈಗಲೇ ಇವರು ಒಂದು ಫಿಕ್ಸ್ ಪ್ರೈಸ್ನ ಇವರು ನಿರ್ಧಾರ ಮಾಡ್ತಾ ಇದ್ದಾರೆ ಹಾಗಾದರೆ ಸುರೇಶ್ ಅವ್ರು ಏನು ಮಾಡ್ಬೋದು ಸುರೇಶ್ ಅವರಿಗೆ ಈ ಹೈವೇ ಪ್ರಾಜೆಕ್ಟ್ ಬರ್ತಿರೋದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಸುರೇಶ್ ಅವರ ದೃಷ್ಟಿಕೋನದಲ್ಲಿ ಒಂದು ಲಕ್ಷ ರೂಪಾಯಿ ನನಗೆ ಅಡ್ವಾನ್ಸ್ ಅಂತ ಕೊಟ್ಟು ಹೋಗ್ತಾ ಇದ್ದಾರಲ್ಲ ಇವ್ರು ಆರು ತಿಂಗಳಾದ್ಮೇಲೆ ಬರಲಿಲ್ಲ ಅಂತಂದ್ರು ಆ ಒಂದು ಲಕ್ಷ ರೂಪಾಯಿ ನಂದೇನೆ ಅನ್ನೋದು ಸುರೇಶ್ ಅವರ ಮನಸ್ಸಲ್ಲಿ ಓಡ್ತಾ ಇರುವಂಥ ಲೆಕ್ಕಾಚಾರ ಈಗ ಇಬ್ಬರು ತಮ್ಮ ತಮ್ಮ ಲಾಭಗಳನ್ನು ಇಟ್ಕೊಂಡು ಈ ಅಗ್ರಿಮೆಂಟ್ನ ಮಾಡ್ಕೊಳೋಕ್ಕೆ ಹೋಗ್ತಾರೆ ಅಂತ ಅನ್ಕೋಣ ಹಾಗಾದ್ರೆ ಇಲ್ಲಿ ಯಾರು ಜಾಣರಾದ್ರು ರಮೇಶ್ ಅವ್ರ ಜಾಣರಾದ್ರ ಸುರೇಶ್ ಅವರು ಜಾಣರಾದ್ರ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಆಪ್ಷನ್ಸ್ನಲ್ಲಿ ನೀವು ಯಾವ ರೀತಿ ನಿರ್ಧಾರ ತಗೊಳ್ತೀರಾ ಅನ್ನೋದಕ್ಕೂ ಕೂಡ ತುಂಬಾ ಒಂದು ಇನ್ಫ್ಲೂಯೆನ್ಸ್ನ ಮಾಡ್ತಾ ಹೋಗುತ್ತೆ ಎಗೇನ್ ಇದು ಒಂದು ಎಕ್ಸಾಂಪಲ್ ಆಗಿರುತ್ತೆ ರಿಯಲ್ ವರ್ಲ್ಡಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಇಷ್ಟು ಸುಲಭಕ್ಕೆ ಆಗೋದಿಲ್ಲ ಆದರೆ ಆಪ್ಷನ್ಸ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ರಿಯಲ್ ಎಸ್ಟೇಟ್ ವ್ಯಾಪಾರ ಅನ್ನೋದು ತುಂಬ ಈಸಿ ಆಗ್ತಾ ಹೋಗುತ್ತೆ ಎರಡನ್ನೂ ನರೇಟ್ ಮಾಡಿಕೊಂಡು ನೋಡ್ಕೊಳ್ಲಿಕ್ಕೆ